ಇದು ಕುಂಡಾಪುರಕ್ಕೆ ಚಾಚಿಕೊಂಡಂತಿರುವ ನಮ್ಮ ತೋಟದ ಮನೆ. ಈ ತೋಟದ ಮನೆಯ ಪಕ್ಕದಲ್ಲೇ ರಾತ್ರಿ 12 ಗಂಟೆಗೆ ಚಿರತೆಯೊಂದು ಇಲ್ಲಿ ಬಂದಿದೆ. ಬಂದು ಹಾಗೆ ನಮ್ಮ ಉದ್ದಾದ ಸಾಕು ನಾಯಿಯನ್ನು ನೋಡಿ ಹೊಂಚು ಹಾಕಿ ಇಲ್ಲಿ ಕುಳಿತುಕೊಂಡಿರುತ್ತದೆ. ಅದರ ಹೆಜ್ಜೆಯ ಗುರುತು, ನಂತರ ಮತ್ತೊಂದು ಹೆಜ್ಜೆಯ ಗುರುತು, ನಂತರ ಹೊಂಚು ಹಾಕಿ ಅದನ್ನು ಹಿಂಬಾಲಿಸಿಕೊಂಡು ಬಂದು ಈ ಜಾಗದಲ್ಲಿ, ಈ ಒಂದು ಜಾಗದಲ್ಲಿ ಅದನ್ನು ಹಿಡಿದು ಕತ್ತು ಹಿಡಿದು ಸಾಯಿಸಿರ್ತದೆ. ಒಂದು ತೊಟ್ಟು ರಕ್ತದ ಕಲೆ ಕೂಡ ಇರೋದಿಲ್ಲ. ಆ ರೀತಿಯನ್ನು ಹಿಡಿದುಕೊಂಡು ಎಳೆದುಕೊಂಡು ಇಲ್ಲಿಂದ ಹೊರಟು ಈ ಮಾರ್ಗವಾಗಿ ಬಸವನ ಬೆಟ್ಟದ ಕಡೆ ಹೋಗಿರ್ತದೆ. ನಮ್ಮ ಸಾಕು ನಾಯಿಯನ್ನು ಎಳೆದುಕೊಂಡು ಹೋಗುವಾಗ ನೀರಿನ ಬದಿಯಲ್ಲಿ ಆಗಿರುವ ಚಿರತೆಯ ಹೆಜ್ಜೆಯ ಗುರುತು ಹಾಗೆ ಹೀಗೆ ದಾಟಿಕೊಂಡು ಹೋಗಿದೆ. ಇದಾದ ನಂತರ ಹಾಗೆ ಮುಂದೆ ಸಾಗಿ ಇದೆಲ್ಲವೂ ಕೂಡ ಚಿರತೆಯ ಕಾಲಿನ ಗುರುತು. ಅದು ನಿನ್ನೆ ಮಳೆ ಊದಿದ್ರಿಂದ ಅದು ತೇವಾಂಶದಲ್ಲಿ ಆ ಹೆಜ್ಜೆ ಗುರುತು ಕಾಣ್ತಾ ಇದೆ. ನಂತರ ಅದು ನಾಯಿಯ ಜೊತೆ ಈ ಕಡೆ ಪಲಾಯನಗೊಂಡಿರ್ತದೆ. ಇರುವುದು ಇದೇ ಮೊದಲೇನಲ್ಲ, ಕೆಲವು ವರ್ಷಗಳ ಹಿಂದೆ ಸುಮಾರು ನಮ್ಮ ಸಾಕು ನಾಯಿಗಳು ಇದೇ ರೀತಿ ಚಿರತೆಯ ದಾಳಿಗೆ ಬಲಿಯಾಗಿದ್ದು ನಿಜಕ್ಕೂ ಬಹಳ ಬೇಸರದ ಸಂಗತಿ. ಇದರ ಬಗ್ಗೆ ಅರಣ್ಯ ಇಲಾಖೆಯವರು ಕ್ರಮ ಎಷ್ಟೇ ಸಾರಿ ದೂರು ನೀಡಿದರೂ ಆನೆಗಳ ದಾಳಿಗಾಗಲಿ, ಚಿರತೆಯ ದಾಳಿಗಾಗಲಿ, ಹಂದಿಗಳ ಲೂಟಿಗಾಗಲಿ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಆದ್ದರಿಂದ ಗ್ರಾಮಾಂತರ ಪ್ರದೇಶದ ರೈತಾಪಿ ಜನಗಳು ಬಹಳ ತೊಂದರೆಗೀಡಾಗಿ ಹಳ್ಳಿಗಳನ್ನು ಬಿಟ್ಟು ನಗರ ಪ್ರದೇಶಕ್ಕೆ ಹೋಗ್ತಾ ಇರೋದಕ್ಕೆ ಇದೇ ಕೂಡ ಪ್ರಮುಖ ಕಾರಣ ಆಗಿರ್ತದೆ. ಹೀಗೆ 20 ದಿನಗಳ ಹಿಂದಷ್ಟೇ 2 ದೊಡ್ಡ ಆನೆ ಹಾಗೂ 1 ಮರಿ ಆನೆ ಬಂದು ಹಾಳು ಮಾಡಿರುವ ಮಾವಿನ ಮರದ ಒಂದು ಗುರುತು. ತಿಂಗಳಿಗೆ 2-3 ಬಾರಿ ಬಂದು ಯಾವುದೇ ಭಯವಿಲ್ಲದೆ ನಮ್ಮ ಫಸಲನ್ನು ಹಾಳು ಮಾಡಿರೋದು. ಹಾಗೆ ತೆಂಗಿನ ಮರದ ಈ ನೋಡಿ, ಇದು ತೆಂಗಿನ ಮರ, 2 ವರ್ಷದ ತೆಂಗಿನ ಮರ. ಇದನ್ನು ಮನೆ ಮಗ್ಗಿಲಲ್ಲೇ, ನಮ್ಮ ಮನೆಯ ಮಗ್ಗಿಲಲ್ಲೇ ಇರುವಂಥ ಒಂದು ತೆಂಗಿನ ಮರವನ್ನು ತಿಂದು ಹೋಗಿರುವಂಥ ದೃಶ್ಯ ಕೂಡ ಇಲ್ಲಿ ಕಾಣ್ತಾ ಇದೆ. ಇದು 20 ದಿನಗಳ ಹಿಂದೆ ನಡೆದಿರುವಂಥದ್ದು. ಪ್ರತಿನಿತ್ಯ ತೋಟಕ್ಕೆ ಬರುವ ಕಾಡು ಹಂದಿಗಳ ಲೂಟಿ ಇನ್ನೊಂದು ಕಡೆ. ಇದು ನೋಡಿ, ಇದು ನಿನ್ನೆ ರಾತ್ರಿ ಆಗಿರುವಂಥದ್ದು. ಆ ಕಡೆ ಚಿರತೆ ದಾಳಿಯಾದರೆ ಇದು ಹಂದಿ ತೆಂಗಿನ ಮರದಿಂದ ಬಿದ್ದಂಥ ಕಾಯಿಯನ್ನು ಹಸಿ ಹಸಿಯಾಗಿ ಮನುಷ್ಯರಿಗಿಂತಲೂ ಚೆನ್ನಾಗಿ ಸುಲಿದು ತಿಂದಿರುವ ದೃಶ್ಯ. ಎಷ್ಟೊಂದು ಕಾಯಿಗಳನ್ನ ಪ್ರತಿನಿತ್ಯ, ಒಂದಿನದ್ದಲ್ಲ ಇದು, ಪ್ರತಿನಿತ್ಯ 5ರಿಂದ 10 ತೆಂಗಿನಕಾಯಿಗಳನ್ನ ತಿಂದು ಹೋಗುವಂಥ ಒಂದು ದೃಶ್ಯ ಕೂಡ ಇಲ್ಲೇ ಇದೆ. ಇದೆಲ್ಲವೂ ಕಾಡು ಹಂದಿಯ ಲೂಟಿಯಿಂದ ಆಗಿರುವಂಥದ್ದು. ಪ್ರತಿಯೊಂದು ರಾತ್ರಿ ಯಾವುದೇ ಕಾಯಿಯನ್ನು ನಮ್ಮ ತೋಟದಲ್ಲಿ ಬಿಡೋದಿಲ್ಲ, ಎಲ್ಲವನ್ನು ತಿಂದು ಹಾಳು ಮಾಡುತ್ತವೆ. ಇಲ್ಲಿ ಕೂಡ ನೀವು ನೋಡಬಹುದು, ನೋಡಿ, ಇವೆರಡು ಮರದಿಂದ ಬಿದ್ದಂತಹ 10 ಕಾಯಿಗಳನ್ನು 2-3 ದಿನದಲ್ಲಿ ಕಾಡು ಹಂದಿ ತಿಂದು ಹಾಕಿರುವ ದೃಶ್ಯ ನೋಡಿ. ಅದರ ಕರಟವನ್ನು ಕೂಡ ಮನುಷ್ಯರಿಂದ ಚೆನ್ನಾಗಿ ಒಡೆದು ತಿಂದಿರುವ ಒಂದು ದೃಶ್ಯ. ಈ ರೀತಿ ನಮ್ಮ ತೋಟದಲ್ಲಿ ಪ್ರತಿದಿನ ಏನಾದರೂ ಒಂದು ನಾಶ ಆಗ್ತಾನೇ ಇದೆ. ಆದರೆ ನನಗೆ ಒಂದು ಖುಷಿ ಏನಪ್ಪ ಅಂತಂದರೆ, ನಮ್ಮ ತೋಟ 100+ ಚಿಕ್ಕ ಚಿಕ್ಕ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣ ಅಂತ ಹೇಳ್ಬೋದು. ನವಿಲು, ಗಿಳಿ, ಅಳಿಲು ಮುಂತಾದ 100+ ಪಕ್ಷಿಗಳು, ಪ್ರಾಣಿಗಳು ನಮ್ಮ ತೋಟದ ಹಣ್ಣುಗಳನ್ನು ಹಾಗೂ ಇಲ್ಲಿರುವಂಥ ಒಂದು ತೆಂಗಿನ ಮರದಲ್ಲಿ ಆಶ್ರಯ ಮಾಡ್ಕೊಂಡಿವೆ. ಹಾಗೂ ಪ್ರತಿದಿನ ಅವುಗಳ ಚಿಲಿಪಿಲಿ ಕಲರವನ್ನು ಕೇಳೋದೇ ಒಂದು ಖುಷಿ. ಆದ್ದರಿಂದ ಈ ಒಂದು ಕ್ರೂರ ಪ್ರಾಣಿಗಳ ಹಾವಳಿಯನ್ನು ತಪ್ಪಿಸೋಕ್ಕೋಸ್ಕರ ಏನಾದರೂ ಸರ್ಕಾರ ಹಾಗೂ ಫಾರೆಸ್ಟ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ದೊಡ್ಡ ಆನೆಗಳೇ 3. ಹೌದು.
ಮಾವನ ತೊಕ್ಕೆನ ಬಿಡ್ಲಿವಲ್ಲ ಇದು ಬೊಗಳತೋ. ನಾನು ಎದ್ದು ಬಂದು ನೋಡಿದೆ, ನೋಡಿಬಿಟ್ಟು ಹೋಗಿ ಮಲ್ಕಂಡೆ, ಆಮೇಲೆ ಮಾಡಿರ್ಕತ್ತೆ ಇದು. ನಾನು ಎದ್ದು ನೋಡಿದಾಗಲೂ ಏನು ಇಲ್ಲ, ಇಲ್ಲೇ ಐತೆ ಅನ್ಸುತ್ತೆ. ಹೌದು, ಇಲ್ಲ ಇಲ್ಲ, ಅಲ್ಲಿ ಹೋಗಿಲ್ಲ, ಆ ಕಡೆ ಹೋಗಲಿಲ್ಲ. ಹಾಂ, ಸೊ ಬರ ಬರ ಸುತ್ತವೆ. ಓ, ಇಲ್ಲಿ ಎರಡು ಕಡೆ ಬಂದು ಹಳ್ಳಿ ಸೊ ಸ್ವಲ್ಪ ಬಿಡ್ಲಿಲ್ಲ ಬ್ರದರ್. ಬಂದೆ ಅಟ್ಗೆ ನಾನು ಅನ್ಕೊಂಡೆ, ಇಲ್ಲ ಅಲ್ಲಿ ನೋಡ್ದೆ ಅಟ್ಗೆ. ಹಾಂ, ಬಂದ ಈಗ ನಾನು ಅಲ್ಲಿಂದ ಬಂದು ಹಬ್ಬ ಆಯ್ತು. ನಾನು ಹಳ್ಳಿ ಸೊಪ್ಪು ಯಾರು?